ಎಸ್ ಮುಂದಿನ ಕ್ಷೇತ್ರ ಚನ್ನಪಟ್ಟಣ ಭಾರಿ ಕುತೂಹಲ ಇರತಕ್ಕಂಥ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಸಕರು ಗೆದ್ದು ಸಿಎಂ ಆದ್ರು ಸಿಎಂ ಆದಂತವ್ರನ್ನ ಇಲ್ಲಿ ಚುನಾವಣೆಯಲ್ಲಿ ಸೋತಂತ ಸಿಪಿ ಯೋಗೇಶ್ವರ್ ಆಪರೇಷನ್ ಕಮಲ ಮಾಡಿ ಅವ್ರನ್ನ ಸಿಎಂ ಕುರ್ಚಿಯಿಂದ ಕೆಳಗಡೆ ಇಳಿಸಿದ್ರು ಆಮೇಲೆ ಕ್ಷೇತ್ರ ಕಾಲಿಟ್ರು ಇದು ಜಿದ್ದಾಜಿದ್ದಿನ ಕ್ಷೇತ್ರ ಯೋಗೇಶ್ವರ್ ಕ್ಷೇತ್ರದಲ್ಲೇ ಸುತ್ತಾಡ್ತವ್ರೆ ಕ್ಷೇತ್ರ ಬಿಟ್ಟು ಕಾಲ್ ಆಚೆ ತೆಗಿತಾ ಇಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಇಲ್ಲ ಅವರು ಕಳೆದ ತಿಂಗಳು ನಾವು ಸರ್ವೆ ಮಾಡ್ಬೋದು ಲೈಕ್ ಅಂದ್ರೆ ಹೆಚ್ಚು ಒಡನಾಟ ಅನ್ ಲೈಕ್ ಇರ್ಲಿಲ್ಲ ಮನೆ ಅಂತ ಈಗ ಅದಾದ್ಮೇಲೆ ಕಳೆದ ಒಂದು ತಿಂಗಳಲ್ಲಿ ನಿಖಿಲ್ ಒಂದು ನಾಲ್ಕೈದು ಸರಿಗಿಂತ ಜಾಸ್ತಿ ಚನ್ನಪಣ್ಣ ಪ್ರವಾಸ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಒಂದ್ಸರಿ ಪ್ರವಾಸ ಮಾಡಿದ್ದಾರೆ ಅಹ್ ಕುಮಾರಸ್ವಾಮಿ ಅವರು ಮತ್ತೆ ಕಾರ್ಯಕರ್ತರು ಮತ್ತೆ ಸಂಪರ್ಕ ಅಶ್ವತ್ ಮನೆಗೆ ಹೋಗಿದ್ರು ಎಕ್ಸ್ ಎಂ ಎಲ್ ಎಕ್ಸ್ ಎಮ್ ಎಲ್ ಎ ಅಶ್ವತ್ ಮನೆಗೆ ಹೋಗಿ ಮಾತಾಡ್ಕೊಂಡು ಒಂದಷ್ಟು ಜನ ಮನೆಗೆ ಹೋಗಿ ಮಾತಾಡ್ಕೊಂಡು ಮತ್ತೆ ಅವ್ರನ್ನ ಆಕ್ಟಿವ್ ಮಾಡ್ತಾ ಇದಾರೆ ಕಳೆದ ತಿಂಗಳಿಗೆ ಹೋಲಿಕೆ ಮಾಡಿದ್ರೆ ಈ ತಿಂಗಳು ಜೆಡಿಎಸ್ ಕಾಣ್ತಾ ಇದೆ ಇಲ್ಲಿ ಯಾರೇ ಗೆದ್ದರು ಸೋತರು ಕೇವಲ ಐದಾರು ಸಾವಿರ ಎಂದ್ರೆ ಅಷ್ಟೇ ಯಾರೇ ಗೆದ್ರು ಸೋಲ್ರು ಬಟ್ ಕಳೆದ ತಿಂಗಳು ಟ್ರೆಂಡ್ ಬಿಜೆಪಿ ಪರವಾಗಿ ಅಂದ್ರೆ ಯೋಗೇಶ್ವರ್ ನಾಟ್ ಬಿಜೆಪಿ ಯೋಗೇಶ್ವರ್ ಇಲ್ಲ ಅಂದ್ರೆ ಬಿಜೆಪಿ ಠೇವಣಿನ ಬರ್ಲ ಚನ್ಪಟ್ನಾ ಹೌದು ಯೋಗೇಶ್ವರ್ ಪರವಾಗಿತ್ತು ಈ ತಿಂಗಳ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಸ್ವಲ್ಪ ಮುನ್ನಡೆಯನ್ನ ಅಲ್ಪ ಮುನ್ನಡೆಯನ್ನ ಕುಮಾರಸ್ವಾಮಿ ನಾಟ್ ಎಲ್ಪ ಇಲ್ಲಿ ಯೋಗೇಶ್ವರ್ ಇಂದ ಕಂಟೆಸ್ಟ್ ಮಾಡೋದು ಫಿಕ್ಸ್ ಕಾಂಗ್ರೆಸ್ ಇಂದ ಪ್ರಸನ್ನ ಗೌಡ ಅಥವಾ ಡಿ ಕೆ ಶಿವಕುಮಾರ್ ಅವರ ಬಾಬಾ ಶರತ್ ಚಂದ್ರ ಕುಮಾರಸ್ವಾಮಿ ಜೆಡಿಎಸ್ ಇಂದ ಫಿಕ್ಸ್ ಇನ್ನ ಆರ್ ಎಸ್ ಪಾರ್ಟಿಯಿಂದ ಆಪ್ ಇಂದ ನಿಲ್ತಾರೆ ಜನ ಬಟ್ ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ಅಷ್ಟೇ ಇದು ಕಳೆದ ಹಂಗಿತ್ತು ಇಲ್ಲಿ ಕಡೆ ಗಳಿಗೆವರೆಗೂ ಏನು ಎತ್ತ ಅಂತ ಹೇಳಿಕ್ ಸಾಧ್ಯ ಇಲ್ಲ ಹೌದು ನಿಖಿಲ್ ಮತ್ತೆ ಕುಮಾರಸ್ವಾಮಿ ಅವರ ಒಂದು ಐದಾರು ದಿನದ ಭೇಟಿಯಲ್ಲಿ ವರ್ಷ ಸ್ವಲ್ಪ ಚೇತರಿಕೆ ಕಂಡಿದೆ ಜೆಡಿಎಸ್ ಮತ್ತೆ ಒಂದೆರಡು ತಿಂಗಳು ಗ್ಯಾಪ್ ಕೊಟ್ರೆ ಮತ್ತೆ ಯೋಗೇಶ್ವರ್ ಮುಂದಕ್ಕೆ ಬರ್ತಾರೆ ಹೌದು ಯೋಗೇಶ್ವರ್ ಶತಾಯ ಗತಾಯ ಗೆದ್ದೆ ಗೆಲ್ತೀನಿ ಯೋಗೇಶ್ವರ್ ಶಬ್ದ ಏನ್ ಗೊತ್ತಾಯ್ ಸರಿ ಚನ್ನಪಟ್ಟಣದಲ್ಲಿ ಚುನಾವಣೆ ಗೆಲ್ತೀನಿ ರಾಮನಗರದಲ್ಲಿ ಕುಮಾರಸ್ವಾಮಿ ಫ್ಯಾಮಿಲಿ ಅವ್ರನ್ನ ಸೋಲಿಸ್ತೀನಿ ಹೌದು ಶಬ್ದ ಆ ಮನುಷ್ಯ ಶಬ್ದ ಮಾಡಿ ಶಬ್ದ ಮಾಡಿ ಗೆದ್ದೈತೆ ಐತೆ ಹೌದು ಸೋತೇನಿಲ್ಲ ಸರ್ಕಾರ ಬೆಳಸಿನಿ ಅಂತ ಹೇಳಿದ್ರೆ ಬೆಳೆಸಿದ್ರು ಬಟ್ ಯಾಕೋ ಮತ್ತೆ ಅವ್ರನ್ನ ಈ ಶಾಲಾ ಶಕ್ತಿ ಇರೋ ಬಿಜೆಪಿ ಬಿಜೆಪಿಯವ್ರ ನೆಗ್ಲೆಕ್ಟ್ ಮಾಡ್ಬಿಟ್ಟವ್ರೆ ಹೌದು ಶಕ್ತಿ ಇರೋ ಯೋಗೇಶ್ವರ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟರು ಅವಾಗ ಅವಾಗ ಯೋಗೇಶ್ವರ್ ಅಳಲು ಸರ್ಕಾರ ತಂದೆ ಎಲ್ಲ ಮಾಡಿದ ಮಿನಿಸ್ಟರ್ ಮಾಡಿದ್ರೆ ಹಾಳಾಗೋಗ್ಲಿ ಅದೇ ನನ್ನ ವೈರಿ ಜೊತೆ ಕುಮಾರಸ್ವಾಮಿ ಜೊತೆ ಹೊಂದಾಣಿಕೆ ಮಾಡ್ಕತ್ತಾರೆ ಬಿಜೆಪಿಯವರು ಅಂತ ಒಂದು ಸಸಮಾಧಾನ ಬೇಜಾರ್ ಅವ್ರಿಗೆ ಇದೆ ರಾಜಕೀಯದಲ್ಲಿ ಒಂಥರ ವಿಚಿತ್ರ ಯೋಗೇಶ್ವರ್ ನೋಡಿ ಎರಡ್ ಸಾವಿರದ ಹದ್ಮೂರಲ್ಲಿ ರಾಮನಗರದಲ್ಲಿ ಸಿದ್ದರಾಮಯ್ಯ ಡಿ ಜೊತೆ ಕಾಂಗ್ರೆಸ್ ಇರ್ತಾರೆ ಟಿಕೆಟ್ ಕೈ ಕೊಟ್ಬಿಡ್ತಾರೆ ಟಿಕೆಟ್ ಕೊಡಲ್ಲ ಎಸ್ ಪಿ ಯು ಪಿಗೋಗಿ ಅಖಿಲೇಶ್ ಯಾದವ್ ತು ಎಸ್ ಪಿ ಟಿಕೆಟ್ ತಗೊಂಡು ನಿಂತ್ಕೊಂಡು ಅನಿತಾ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸಿ ಗೆಲ್ತಾರೆ ಬಟ್ ಅದೇನೇ ಇರಲಿ ಇದು ರೋಚಕ ರೋಚಕ ರಣರಂಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಬಾರಿ ಕಳೆದ ತಿಂಗಳು ಯೋಗೇಶ್ವರ್ ಮುನ್ನಡೆ ಇತ್ತು ಈ ತಿಂಗಳು ಸ್ವಲ್ಪ ಮುನ್ನಡೆ ಹೆವಿ ಅಲ್ಲ ಒಂದು ತಿಡಲ್ಲಿ ಬಂದು ಒಂದ್ ಸ್ವಲ್ಪ ಒಂದ್ ಇನ್ನೊಂದಷ್ಟು ಜನ ಯಾರ್ಯಾರು ಜಾಗ ಖಾಲಿ ಮಾಡ್ಬೇಕು ಅಂತಿದ್ರು ಅವ್ರೆಲ್ಲಾರು ಉಳಿಸ್ಕೊಳ್ಳೋ ಕೆಲಸ ಕುಮಾರಸ್ವಾಮಿ ಮಾಡಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತೊಂದ್ ಸಾವಿರದ ಐನೂರ ಮೂವತ್ತೆರಡಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು ಅಲ್ಲಿ ಒಂದು ಒಂದು ಏಳೆಂಟು ಸಾವಿರ ಆ ಕಡೆ ಯೋಗೇಶ್ವರ್ ಕ್ಯಾಚ್ ಹಾಕೊಂಡವ್ರೆ ಈಗ ಒಂದ್ ಸ್ವಲ್ಪ ನಿನ್ನೆ ನಿಖಿಲ್ ಅವರ ಓಡಾಟ ಇವೆಲ್ಲ ಒಂದ್ ಸ್ವಲ್ಪ ಉಳ್ದೋರ್ ಹೋಗೋರ್ನ ಸ್ಟೇ ಮಾಡಿದೆ ಓಲ್ಡ್ ಮಾಡ್ಕೊಂಡೈತೆ ಬಟ್ ಚನ್ನಪಟ್ಟಣ ಕ್ಷೇತ್ರ ಮಾತ್ರ ಬಾರಿ ಕುತೂಹಲ ಆದ್ರೆ ಒಂದ್ ವಿಷಯ ಗೊತ್ತಿರಲಿ ಎಚ್ ಎಂ ರೇವಣ್ಣ ನಿಲ್ಲಾಗಿ ಒಂದು ಮೂವತ್ತು ಸಾವಿರ ಓಟ್ ತಕೊಳ್ಳಾಗಿ ಕುಮಾರಸ್ವಾಮಿ ಅವ್ರಿಗೆ ಅನುಕೂಲ ಆಗಿತ್ತು ಹೌದು ಯಾರು ಏನೇ ಅನ್ಕೊಳ್ಳಿ ಅದು ಕುಮಾರಸ್ವಾಮಿ ಅವ್ರಿಗೆ ಅನುಕೂಲ ಆಗಿತ್ತು ಬಟ್ ಈ ಬಾರಿ ಏನು ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಸೋಲ್ಸಿದ್ ಯಾರು ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಿದ್ದು ಇದೇ ಕುಮಾರಸ್ವಾಮಿ ಅವರು ಅಂತ ಸಿದ್ದರಾಮಯ್ಯ ಹಾಗಾಗಿ ಅಲ್ಲಿ ಕುರುಬ ಸಮುದಾಯದ ಮತ ಏನ್ ಸ್ಪ್ಲಿಟ್ ಆಗಿತ್ತಲ್ಲ ನಿಲ್ಸಿದ್ರು ಈಗ ಡಿ ಕೆ ಶಿವಕುಮಾರ್ ಮಾಡ್ತಾವ್ರೆ ಬೆಂಗಳೂರು ಬಂದು ಒಬ್ಬ ಕುರುಬ ಸಮುದಾಯದ ಮಹಿಳೆ ಇಲ್ಲಿ ಬೆಂಗಳೂರು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅಂತಿದ್ರು ನೀವು ಚನ್ನಪಟ್ಟಣಕ್ಕೆ ಅಪ್ಲಿಕೇಶನ್ ಟಿಕೆಟ್ ಅಂತ ಫೋನ್ ಮಾಡಿ ಇನ್ನು ಡಿ ಕೆ ಶಿವಕುಮಾರ್ ಯೋಗೇಶ್ವರ್ನ ಸೋಲ್ಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಹೌದು ಚನ್ನಪಟ್ಟಣ ಮೂಲದ ಒಬ್ಬ ಮಹಿಳೆ ಲೇಡಿ ಪ್ರಭಾವಿ ಬೆಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಕ್ ಬಂದವ್ರೆ ಅವ್ರ ಫೋನ್ ಮಾಡಿ ನೀವು ಹೋಗ್ಬಿಟ್ಟು ಗೆಲ್ತಿ ಅಂದ್ರಂತೆ ಏನಿಲ್ಲ ಕಿವಿ ಗೋವಾ ಮಾಡ್ಕೊಂಡವ್ರೆ ನೋಡಿ ಚನ್ಪಟದಲ್ಲಿ ಕಾಂಗ್ರೆಸ್ ಹೌದು ಖಂಡಿತ ಹಿಂಗೆ ಅವ್ರ ಆಗುದಿಲ್ಲ ಅಂತ ಸುಮ್ ಇದ್ ಮಾಡ್ಕೊಂಡವ್ರೆ ಎಚ್ ಎಂ ರೇವಣ್ಣ ಮೂವತ್ತು ಸಾವಿರ ಮತಗಳ ಪಡಿಲಾಗಿ ಎಚ್ ಎಂ ರೇವಣ್ಣ ಅಲ್ಲದೆ ಹೋಗಿದ್ರೆ ಅಲ್ಲಿ ಕಾಂಗ್ರೆಸ್ಗೆ ನೋಡಿ ಎರಡ್ ಸಾವಿರದ ಹದ್ ಮೂರಲ್ಲಿ ಸಾಧ ತಗೊಂಡಿದ್ದು ಬರೀ ಎಂಟೇ ಸಾವಿರ ಹೌದು ಯೋಗೇಶ್ವರ್ ಎಪ್ಪತ್ ಮೂರು ಸಾವಿರ ಅನಿತಾ ಕುಮಾರಸ್ವಾಮಿ ಈ ಸಾರು ಏನಾರ ಸಾವಿರ ಓಟಕ್ ಹೋಗ್ಬಿಟ್ಟಿದ್ರೆ ಕ್ಲಿಯರ್ ಕಟ್ ಆಗಿ ಎಚ್ ಎಂ ರೇವಣ್ಣ ಬರಲಾಗಿ ಯೋಗೇಶ್ವರ್ ಸೋತಿದ್ದು ಟಫ್ ಇದೆ ಕ್ಷೇತ್ರ ಟಫ್ ಇದೆ ಕ್ಷೇತ್ರ ಚನ್ನಪಟ್ನ ಬಗ್ಗೆ ಮಾತಾಡ್ತಾ ಹೋದ್ರೆ ಇವತ್ತು ಇರಲ್ಲ ಚನ್ಪಟ್ನಾ ಚನ್ನಪಟ್ಟಣದ ಇದೆಯಲ್ಲ ಯೋಗೇಶ್ವರ್ ಕಳೆದ ತಿಂಗಳು ಮುನ್ನಡೆ ಕಾಯ್ದುಕೊಂಡಿರೋ ಅಕ್ಟೋಬರ್ ಸರ್ವೆನಲ್ಲಿ ನವೆಂಬರ್ ಸರ್ವೆನಲ್ಲಿ ಕೊಂಚ ಮುನ್ನಡೆಯನ್ನ ಕುಮಾರಸ್ವಾಮಿ ಅಲ್ಪ ಮುನ್ನಡೆಯನ್ನ ಕುಮಾರಸ್ವಾಮಿ ಕಾಯ್ದುಕೊಂಡಿದ್ದಾರೆ ಅಷ್ಟೇ ಇನ್ನು ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಎರಡು ಜೆಡಿಎಸ್ ಎರಡು ಮಾಗಡಿ ಮತ್ತೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ರಾಮನಗರ ಮತ್ತೆ ಕನಕಪುರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ನಾ ನಾಲ್ಕು ಕ್ಷೇತ್ರಗಳಲ್ಲಿ ಕ್ಲಿಯರ್ ರಿಸಲ್ಟ್ ಕನಕಪುರ ಕನಕಪುರ ಇಂದು ಎಂದು ಎಂದೆಂದು ಈ ಚುನಾವಣೆ ಮುಗಿಯವರಿಗೆ ಫಲಿತಾಂಶ ಬರೋದು ಕಾಂಗ್ರೆಸ್ ಸಿಂಬಲ್ ಮಾಗಡಿ ಒಂದ್ ಸ್ವಲ್ಪ ಜಾಸ್ತಿ ಅಂತರದಲ್ಲಿ ಇದಾರೆ ಬಾಲಕೃಷ್ಣ ಮತ್ತೆ ಮಂಜುನಾಥ್ ಏನಾರ ಮಾಗಡಿ ಬಾಲಕೃಷ್ಣ ಬಿಜೆಪಿ ಶಿಫ್ಟ್ ಆದ್ರೆ ಹೋಯ್ತಾರೆ ಕಾಂಗ್ರೆಸ್ ಅಲ್ಲೇ ಗೆಲ್ಲದಿದೆಯಲ್ಲ ಬಹಳ ಟಫ್ ಲೆಕ್ಕಾಚಾರ ಹೌದು ಬಾಲಕೃಷ್ಣ ಅವರು ಏನಾರ ಬಿಜೆಪಿ ಜಾಯಿನ್ ಆದ್ರೆ ಒಂದಷ್ಟು ಅವಕಾಶಗಳು ಜಾಸ್ತಿ ಸಾಧ್ಯತೆಗಳಿದೆ ಅಂದ್ರೆ ಟಫ್ ಫೈಟ್ ಆಗೋ ಸಾಧ್ಯತೆ ತೀರ ಇದೆ ಅಂಡ್ ಚನ್ನಪಟ್ಣ ಇದೆಯಲ್ಲ ನೀವು ಕೌಂಟಿಂಗ್ ವರ್ಕ್ ಆಗಬೇಕು ಲೀಡ್ ಎಷ್ಟು ಅನ್ನೋದಷ್ಟೇ ಬಾಕಿ ಇಲ್ಲ ಯಾರ್ ಗೆಲ್ತಾರೆ ಕೌಂಟಿಂಗ್ ಬೇಕು ಹುಡುಗಾಟ ಏನಲ್ಲ ಇದೆಯಲ್ಲ ರೋಚಕ ಚುನಾವಣೆ ಗೆದ್ರೆ ಸೆನ್ಸ್ ಆಡಿದ್ರೆ ಅನ್ನೋದು ಯೋಗೇಶ್ವರ ಇದು ಕುಮಾರ್ ಸ್ವಾಮಿನೇ ಬರ್ಲಿ ಅಂತ ನಾನೇ ಬರ್ತೀನಿ ಅಂತ ಹೇಳ್ತವ್ರೆ ಒಂದು ಪಂಚರತ್ನ ಯಾತ್ರೆ ಹೋಗ್ತಿದೆ ಎರಡು ದಿನ ಏನೋ ಚೆನ್ನಪಣದಲ್ಲಿ ಇರುತ್ತೆ ಟೂ ಡೇಸ್ ನೋಡ್ಬೇಕು ಅವಾಗ ಹೆಂಗಾಗತ್ತೆ ಏನ್ ಕತೆ ಅಂತ ಇದು ರಾಮನಗರ ಜಿಲ್ಲೆಯ ನಮ್ಮ ಕರ್ನಾಟಕ ಟಿವಿ ನವೆಂಬರ್ ನ ಮೆಗಾ ಸರ್ವೆ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟುಬಿಡ ಪ್ರತಿದಿನ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಜೀನಿ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ